ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮುಖ್ಯಮಂತ್ರಿ ಇಂದು ಪ್ರಕಟ ಮಾಡಿದ್ದಾರೆ 24 ಗಂಟೆಗಳಲ್ಲಿ ಘೋಷಣೆ ಮಾಡುತ್ತೇನೆ ಎಂದವರು ಸ್ವಲ್ಪ ತಡವಾಗಿ ಘೋಷಣೆ ಮಾಡಿದ್ದಾರೆ ಆದರೂ ನಾನು ಅದನ್ನ ಸ್ವಾಗತ ಮಾಡುತ್ತೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಈ ಎಲ್ಲ ಯೋಜನೆಗಳಿಗೆ ನೀವು ಹಣದ ಕ್ರೋಡೀಕರಣ ಹೇಗೆ ಮಾಡ್ತೀರಿ ನಿಮ್ಮ ಆದಾಯದ ಮೂಲ ಎಲ್ಲಿಂದ ಯೋಜನೆಗಳು ಎಷ್ಟು ವರ್ಷ ಮುಂದುವರಿಯುತ್ತದೆ विचार बेहतर कूड़े श्वेत पत्रवे नणीन पदवीधर के निरुद्योग भत्यना घोषणे हिंदे कांग्रेस मानदंड खासगी बस संचरवे व्यवस्थे इतु वर्ष मुंदर सरकार प्रकट में हिंदे सरकार संध्या सुरक्षा भाग्यलक्ष्मी अंगविकलर पिंचणी इत्यादि पिंचणी गति राज्य बोक्स हण इे ऐन गति यारीगू हो रीत योजने हेगे जारी माती प्रश्न नमदू श्रीलंका पाकिस्तान आदे आर्थिक कुसित आगदे नोड़कु मदल श्वेत पत्र केवल मुबर चुनाव दूरदृष्टिये इटकू बेड आदाय मूल श्वेत पत्रकवे हर जनसाम रीत अनुष्ठानी ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿರತಕ್ಕಂತ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಇವತ್ತು ಯೋಜನೆಗಳನ್ನು ಪ್ರಕಟೀಕರಣ ಮಾಡಿದೆ ಮುಖ್ಯಮಂತ್ರಿಗಳು ಪ್ರಕಟೀಕರಣ ಮಾಡಿದ್ದಾರೆ ಫಲಿತಾಂಶ ಬಂದು 24 ಗಂಟೆಯಲ್ಲಿ ಘೋಷಣೆ ಮಾಡುತ್ತೇನೆ ಅಂತಿರತಕ್ಕಂತ ಮುಖ್ಯಮಂತ್ರಿಗಳು ಜನ ಮಾಧ್ಯಮಗಳ ಆಕ್ರೋಶದ ಮುಂದೆ ಇವತ್ತು ತಡವಾಗಿ ಘೋಷಣೆ ಮಾಡಿದ್ದಾರೆ ಅದರ ಇದನ್ನು ನಾನು ಸ್ವಾಗತಿಸುತ್ತೇನೆ ಒಂದು ಜನಪರವಾಗಿರತಕ್ಕಂತ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸ್ವಾಗತಿಸುತ್ತೇನೆ ಆದರೆ ಇದರ ಹಿಂದೆ ಇದಕ್ಕೆ ಬೇಕಾಗಿರತಕ್ಕಂತ ಹಣದ ಕ್ರೋಡೀಕರಣ ಎಲ್ಲಿಂದ ಹಣದ ಮೂಲಗಳು ಎಲ್ಲಿಂದ ಇದು ಎಷ್ಟು ವರ್ಷ ಮುಂದುವರಿಯುತ್ತದೆ ಅನ್ನುವಂತದಕ್ಕೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡುತ್ತೇನೆ ಜೊತೆಗೆ ಅದರಲ್ಲಿ ಪದವಿದಾರರಿಗೆ ನಿರುದ್ಯೋಗಿಗಳಿಗೆ ಕೊಡತಕ್ಕಂತ ಭತ್ತೆ ಅದನ್ನು ಅದರ ಹಿಂದೆ ಅದನ್ನು ಘೋಷಣೆ ಮಾಡಿದಾಗ ಯಾವುದೇ ಮಾನದಂಡಗಳಿಲ್ಲ ಇವತ್ತು ಮಾನದಂಡಗಳನ್ನು ಘೋಷಣೆ ಮಾಡಿದ್ದಾರೆ ಎರಡನೇದು ಖಾಸಗಿ ಬಸ್ಸುಗಳಲ್ಲಿ ಸಂಚಾರ ಮಾಡತಕ್ಕಂತವರಿಗೆ ಏನು ಕಳೆದರ ಕರಾವಳಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳಿಂದ ಇರತಕ್ಕಂತ ದೌರ್ಗಳಿಗೆ ಏನು ಮೊನ್ನೆದು ಇದು ಎಷ್ಟು ವರ್ಷ ಮುಂದುವರಿಯುತ್ತದೆ ಅನ್ನುವಂತದ್ದನ್ನೆಲ್ಲವನ್ನ ಸರ್ಕಾರ ಪ್ರಕಟೀಕರಣ ಮಾಡಬೇಕು यह योजने मुखातर हिंदे पिंचणी कथे ऐन हिंदे हतार योजने भाग्यलक्ष्मी है संध्या सुरक्षा अंगविकलर योजने कथे मोरने योजने मुखातर राज्य बोक्स हणद गति मुद्दे दिन यारीगू होरे आगबार्दु जनसाम होरे आगद रीतल हे नियंत्रण माती ಮತ್ತು ಏನು ಎಚ್ಚರಿಕೆ ತಗೋಬೇಕು ನಮ್ಮದು ಶ್ರೀಲಂಕಾ ಪಾಕಿಸ್ತಾನ ಆದಾಗೆ ಆರ್ಥಿಕ ಕುಸಿತಗಳಾಗಬಾರದು ಇದೆಲ್ಲವನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮಾಡುತ್ತೆ ಅನ್ನತಕ್ಕಂತ ವಿಶ್ವಾಸ ಇದೆ ಅದನ್ನು ಮಾಡ್ಲಿ ಶ್ವೇತಪತ್ರ ಹೊರಡಿಸಲಿ ಅನ್ನ ಮಹಾನದ ಮೂರದ ಇದನ್ನ ಹೇಳಲಿ ಅಂತ ಹೇಳ್ತಾ ಅದರ ಜೊತೆಗೆ ಕೇವಲ ಚುನಾವಣೆಯ ಗಿಮಿಕ್ ಆಗಬಾರದು ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಿಬಿಎಂಪಿ ಚುನಾವಣೆ ಇಟ್ಕೊಂಡು ಈ ಯೋಜನೆ ಮಾಡಿದಾರ ಅನ್ನುವಂಥದ್ದು ಜನರಿಗೆ ಒಂದು ಸಂಶಯಗಳು ಕಾಡ್ತಾ ಇದ್ದವೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ ಮೂಲ ಇದರ ಆದಾಯದ ಮೂಲಗಳನ್ನು ಶ್ವೇತಪತ್ರ ಮುಖಾಂತರ ಹೊರಡಿಸಬೇಕು ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳುವಂಥದ್ದು